ನಾನು ಲಚ್ಚಿ ಮಾತಾಡ್ತೀನಿ. ಹೇಳಿ ಲಚ್ಚಿ ಅವರಿಗೆ ಯಾರಿಗೆ ಯಾವ ಸಂದೇಶ ಕಳಿಸಬೇಕು, ಯಾರಿಗೆ ಯಾವ ಹಾಡನ್ನು ಕೇಳಿಸಬೇಕು? ನೀ ಬಂದು ನಿಂತಾಗ ಕನ್ನಡದ ಅಪರೂಪದ ಹಾಡನ್ನ ಲಚ್ಚಿಯವರೇ ನಿಮಗೋಸ್ಕರ, ನೀವು ಇಷ್ಟಪಟ್ಟವ್ರಿಗೋಸ್ಕರ ಪ್ರಸಾರ ಮಾಡ್ತಾ ಇದೀವಿ. ಕೇಳಿ ಆನಂದಿಸಿ. ಅವಳೇ ಲಕ್ಷ್ಮಿನೇ, ಎಸ್ ಅವಳು ವಾಯ್ಸೇ ಇದು. ದೇವರೇ ಈ ಅವಕಾಶನ ತಂದುಕೊಟ್ಟಿರೋದನ್ಸ. ಎಫ್ ಎಮ್ಗೆ ಫೋನ್ ಮಾಡಿ ಅವಳನ್ನ ಟ್ರೇಸ್ ಮಾಡಲೇಬೇಕು. ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ಇದೊಂದೇ ಅವಕಾಶ. ಕೈಲಾಗದೇ ಇರೋವಳು ಮೈ ಪರಿಚ್ಕೊಂಡ್ಲಂತೆ. ಕೂಗಾಡ್ಲಿ ಬಿಡು ಮುದುಕಿ, ಬಾಯಿ ಬಂದಾಗ ಓದರ್ಲಿ. ಇರೋದು ಎರಡೇ ದಿನ, ಬಾಯಿ ಬಂದಾಗ ಓದಿ ಖುಷಿಯಾಗಿ ಪ್ರಾಣ ಬಿಡ್ಲಿ. ಹೊಟ್ಟೆಯಾಗೆ ನನ್ನ ತಮ್ಮಯ್ಯನ ಯಾರು ಏನಾರು ಅಂದ್ರೆ ಅವ್ರ ನಾಲ್ಗೆನಾರನ್ನ ಕಿತ್ತು ನಾಟಿ ಹಾಕ್ಬಿಡ್ತೀನಿ. ಅದೃಷ್ಟವಂತೆಯ ಯಾವ ಸಿಮೆ ಅದೃಷ್ಟವಂತೇನೋ, ಹುಟ್ಟಾಗ್ಲೇ ಎಂತ ಒಂದು ಕಳ್ಕೊಂಡು ಹುಡ್ತಾಳು ಅದೃಷ್ಟವಂತೆ ಅಂತೆ. ನಾನಂತೂ ಕಾಣ್ಣಪ್ಪ, ಯಾವನೋ ಅಡವೆ ಬಿಟ್ಟು ಜ್ಯೋತಿಸಿ ಮಾತು ಕಟ್ಕೊಂಡು ನಾನು ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಆ ದರಿದ್ರ ಲಕ್ಷ್ಮಿ ಮಕ ನೋಡಿ ದಿನಾನು 3 ಕಾಸು ಸಂಪಾದನೆ ಮಾಡಿ 6 ಕಾಸು ಖರ್ಚು ಮಾಡ್ತಾ ಇದ್ದೆ. ಲೋ ಬಸವ, ಈ ತಿಂಗಳು ನಮ್ಮ ಸಂಪಾದನೆ ಎಷ್ಟು ಅಂತ ಆ ಮುದುಕಿಗೆ ಮಕ್ಕೋಗಿ ಹೇಳ. ಒಂದಲ್ಲ ಎರಡಲ್ಲ 3-3.5 ಲಕ್ಷ. ಆ ದರಿದ್ರ ಲಕ್ಷ್ಮಿ ಹಟ್ಟಿಯಿಂದ ಹೊಂಟೋದ್ಲು, ಅದೃಷ್ಟ ಲಕ್ಷ್ಮಿ ನಮ್ಮ ಹಟ್ಟಿ ಒಳಗೆ ಬಂದ್ಲು. ಆ ದರಿದ್ರ ಲಕ್ಷ್ಮಿ ಬದುಕವಳ ಸತ್ತವಳ, ಅವಳು ಹೆಣ ನಾನು ನರಿ ತಿಂತ ನಾಯಿ ತಿಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಲೋ ಬಸವ, ಈ ಮುದುಕಿಗೇನಾರ ಗೊತ್ತಾ ಅಂತ ಕೇಳ. ನಿನ್ ಬಾಯಿ ಹುಳ ಬಿಡ, ದುಡ್ಡದೆ ಅಂತ ಹಾರಾಡ್ಬೇಡ ಕಡ್ಲ. ಎಂತೆಂತ ಮಹಾರಾಜರ ಕಡೆಗಾಲದಲ್ಲಿ ತಿನ್ನಕ್ಕೆ ಅನ್ನ ಇಲ್ದೆ ಸತ್ರು ಕಡ್ಲ. ಲೇ ದೇವ್ರ ಅಂತ ಒಬ್ಬ ಮೇಲವನೇ, ಅವನೇನ್ ಕಣ್ಣು ಮುಚ್ಕೊಂಡು ಕುಂತಿಲ್ಲ ಕಡ್ಲ? ಗೆದ್ಲು ಕಟ್ಟಿದ ಗೂಡಿಗೆ ಯಾವ ಬಂದು ಸೇರ್ಕೊಂಡಂಗೆ ಸೇರ್ಕೊಂಡಿದ್ಯ? ನೀನು ನೀರೋ ಅಟ್ಟಿ ನನ್ನ ಮೊಮ್ಮಗಳದು, ತಿನ್ನೋ ಅನ್ನ ಬೆಳೆಯೋ ಭೂಮಿ ನನ್ನ ಮೊಮ್ಮಗಳದು. ಥೂ ನಾಚೆ ಗೆಟ್ಟವನೇ, ನನ್ನ ಮೊಮ್ಮಗಳು ಸತ್ತರೆ ನಿನಗೆ ಬಿಡಗಾಸು ಸಿಗೋಕ್ಕಿಲ್ಲ. ಆಸ್ತಿ ಇಲ್ಲ ಆತ್ಮಲಿಂಗೇಶ್ವರನಿಗೆ ಸೇರ್ತದೆ ಅನ್ನೋದನ್ನ ಮರ್ತುಬಿಟ್ಟಿಯಲ್ಲ. ಬರ್ತಾಳೆ ನನ್ನ ಮೊಮ್ಮಗಳು, ಬಂದೇ ಬರ್ತಾಳೆ. ಅವಳು ಬಂದ್ಮೇಲೆ ಅದೇ ನಿಂಗೆ ಮುಂದೆ ಮಾರಿ ಹಬ್ಬ. ಏ ಮುದುಕಿ, ಎಷ್ಟು ಸಾಪ ಹಾಕಿದ್ರು ನಂಗೇನು ಆಗಕ್ಕಿಲ್ಲ. ನಂದು ಎಮ್ಮೆ ಚರ್ಮ, ಸುಮ್ಕೆ ಬೋದಿ ಯಾಕೆ ಬಾಯಿ ನೋಯಿಸ್ಕೊಂಡಿಯ? ನನ್ನ ಶಾಪ ನಿನಗೆ ತಡದೇ ಇರ್ಬೋದು, ಆದ್ರೆ ನೀನ್ ಮಾಡಿದ ಕರ್ಮನೇ ನಿನ್ನ ತಿಂದಾಗ್ತದೆ. ಮಾಡಿ ದುಣ್ಣ ಮಾರೇಯ ಅಂತ ಈ ಕಾಲದಲ್ಲಿ ದುಡ್ದು ಅನ್ನ ತಿಂದವನೇ ಬದುಕಕ್ಕಿಲ್ಲ, ಇನ್ನು ನಿನ್ನಂತವನು ತಲೆ ಹೊಡೆದು ವಿಷ ತಿಂದವನು ಬದುಕ್ತಾನೆ ಇಲ್ಲ.
ಯಾವ್ರು ಅಂತ ಒಬ್ಬ ಅವನೇ ಕಡ್ಲ ಮೇಲೆ ಅವನ್ ನೋಡ್ಕೊಂತಾನೆ ನಿನ್ನ. ನಿಮ್ಮ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿ, ನೀವು ಸ್ವಲ್ಪ ಜೋರ ಮಾತಾಡಿ. ಹಲೋ ಹಲೋ, ಅನಾಮಿಕಾ ಅನ್ಕೊಳ್ಳಿ, ಈಗ ತಾನೇ ಒಬ್ರು ಕಸ್ತೂರಿ ನಿವಾಸ ಪಿಕ್ಚರಿಂದ ನೀ ಬಂದು ನಿಂತಾಗ ಹಾಡು ಕೇಳಿದ್ರಲ್ಲ, ಅವ್ರಿಗೊಂದು ಮೆಸೇಜ್ ಕಳಿಸ್ಬೇಕಾಗಿತ್ತು. ಓ, ಈಗ ತಾನೇ ಪ್ರಸಾರ ಆಯ್ತಲ್ಲ, ಲಚ್ಚಿ ಗೊತ್ತಾಯ್ತು ಹೇಳಿ. ಹೌದು ಹೌದು ಲಕ್ಷ್ಮಿ, ಯಾಕೆ ನನ್ನಿಂದ ದೂರ ಹೋಗ್ತಾ ಇದೀಯಾ? ಏನು ಮಾಡಲಿ ಈಗ ದೇವ್ರೆ, ನಾನು ಏನು ಮಾಡಲಿ ಈಗ? ನನಗೆ ಯಾಕೆ ಈ ಧರ್ಮ ಸಂಕಟ? ಅವ್ರು ನೋಡಿದ್ರೆ ಅಲ್ಲಿ ಕಾಯ್ತಾವ್ರೆ, ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. Thank you.
ಲಕ್ಷ್ಮಿ, 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 ಎಲ್ಲಿ ಹೋದ್ಲಿ ಹುಡುಗಿ? ಲಕ್ಷ್ಮಿ, 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 ಎಲ್ಲಿದ್ಯಾ ಲಕ್ಷ್ಮಿ? ಲಕ್ಷ್ಮಿ, ಕಲ್ಪನಾ, ಯಾಕೆ ಹಾಕಿ ಹೋಗ್ತಾ ಇದ್ಯಾ? ಕೈಲಾಶ್, ಲಕ್ಷ್ಮಿ ನೋಡಿದ್ಯಾ? ಅವಳೆಲ್ಲೂ ಕಾಣ್ತಾ ಇಲ್ಲ. ಅರೆ, ಈಗ ತಾನೆ ಇಲ್ಲೇ ಇದ್ಲಲ್ಲ, ಯಾಕೋ ನೀನ್ ಹೇಳಿದ ಮಹಲ್ ಅದೇನೆ, ಹೇಳ್ಕೊಳಮ್ಮ. ನೂರ 160 ರೂಪಾಯಿ ಕೊಡಮ್ಮ. ಅಣ್ಣಾ. ಏನಮ್ಮ? ಅಣ್ಣ, ದುಡ್ಡಿ ಅಲ್ಲೋ ಬಿದೋಗದ. ಈ ಕತೆ ಎಲ್ಲ ಹೇಳ್ಬೇಡ, ಈ ನಾಟಕ ಎಲ್ಲ ನಮ್ಮ ಹತ್ರ ತೋರಿಸ್ಬೇಡ. ಬೇಗ ದುಡ್ಡು ಕೊಡು, ಇಲ್ಲಿ ನಿಲ್ಸಂಗಿಲ್ಲ, ಪೊಲೀಸ್ನವ್ರು ಬಂದ್ರೆ ನಮ್ಮನ್ನ ಫೈನ್ ಹಾಕ್ತಾರೆ. ಅಣ್ಣ, ದ್ಯಾವ್ರಣ್ಣ ಸುಳ್ಳು ಹೇಳ್ತಿಲ್ಲ ಕಣ್ಣಣ್ಣ, ದುಡ್ಡಿ ಅಲ್ಲೋ ಬಿದೋಗದ. ಏನಮ್ಮ ಆಟ ಆಡ್ತೀಯಾ? ಈ ಕತೆ ನಮ್ಮ ಹತ್ರ ಹೇಳ್ಬೇಡ. ನಾನೇನು ಆಟೋಗೆ ನೀರು ತುಂಬಿಸ್ಕೊಂಡು ಓಡಿಸ್ತಾ ಇದ್ದೀನ? ಒಂದ್ ಲೀಟರ್ ಪೆಟ್ರೋಲ್ ಎಷ್ಟು ಗೊತ್ತಾ? 75 ರೂಪಾಯಿ. ಮೊದ್ಲು ದುಡ್ಡು ಕೊಡು. ನೀನ್ ಮುಖ ನೋಡ್ಲಾ, ಅವ್ರ ಹೊಟ್ಟೆ ಪಾಡ್ ನೋಡ್ಲಾ. ದುಡ್ಡು ಕೊಡು, ಇಲ್ಲ ಅಂದ್ರೆ ಆಟೋಲ್ ಕೂತ್ಕೋ, ಪೊಲೀಸ್ ಸ್ಟೇಷನ್ ಹೋಗೋಣ. ಅಣ್ಣ, ನಿನ್ ದಮ್ಮಯ್ಯ ಅಂತೀನಣ್ಣ, ಬೇಕಾದ್ರೆ ನಿನ್ ಕಾಲ್ಗೆ ಬೀಳ್ತೀನಿ. ಚೇಂಜ್ ಇಟ್ಕೊಳ್ಳಿ. ಕೈಲಾಶ್, ಲಕ್ಷ್ಮಿ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ಲ? ಗೊತ್ತಿಲ್ಲ ಅಂತ ಎಷ್ಟು ಸಲ ಹೇಳಿ ಕಲ್ಪನಾ. ಇಲ್ಲೇ ಎಲ್ಲೂ ಹೋಗಿರ್ತಾಳೆ ಬಿಡು, ಬರ್ತಾಳೆ. ನೀನ್ಯಾಕೆ ಒಳ್ಳೆ ಕೆಂಡದ ಮೇಲೆ ನಿಂತಾಗ ಆಡ್ತಿದ್ಯಾ? ಗೊಂಬೆ ಆಮೇಲೆ ಲಕ್ಷ್ಮಿ ಇಬ್ರು ಜೊತೆಲೇ ಬರ್ತಾರೆ. ಗೊಂಬೆ ಕಾಲೇಜ್ ಹೋಗಿದ್ದಾರೆ,
ಲಕ್ಷ್ಮಿ ಇಲ್ಲೇ ಕೆಲಸ ಮಾಡ್ತಾ ಇದ್ಲು. ಕೆಲಸ ಜಾಸ್ತಿ ಇದೆ, ಮುಗಿದ್ಮೇಲೆ ರೆಸ್ಟ್ ಮಾಡು ಅಂತ ಹೇಳ್ದೆ. ಹ್ಞೂ ಅಂತ ಹೇಳ್ದವಳು ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋದ್ಲು? ನಿನಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಕಲ್ಪನಾ. ಗೊತ್ತಿಲ್ಲದಿರೋ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಈ ಗಂಡಸ್ರೆ ಹೀಗೆ, ಏನಾದರೂ ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಕೈ ಕಟ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಲಕ್ಷ್ಮಿ ಹಳ್ಳಿ ಹುಡುಗಿ, ಓದಕ್ಕೆ ಬರೆಯಕ್ಕೆ ಬರಲ್ಲ, ಹೊಸಬ್ರ ಜೊತೆ ಹೇಗೆ ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ಹೊರಗಡೆ ಹೋಗಿದ್ದಾಳೇನೋ ಸರಿ, ಆದರೆ ಅವಳು ವಾಪಸ್ ಬರೋಕ್ಕಾಗದೆ ತಪ್ಪಿಸ್ಕೊಂಡ್ಬಿಟ್ರೆ ಗೊಂಬೆ ಬಂದು ಕೇಳಿದ್ರೆ ನಾನೇನಂತ ಉತ್ತರ ಕೊಡಲಿ? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲು ಹೋಗಿ ಆ ಹುಡುಗಿ ಎಲ್ಲಿದ್ದಾಳೋ ಹುಡುಕೊಂಡು ಇಮ್ಮಿಡಿಯೇಟಾಗಿ ಕರ್ಕೊಂಬರ್ತೀನಿ. ನನಗೆ ಒಂದು ಅರ್ಧ ಲೋಟ ಕಾಫಿ ಕೊಡು, ಕುಡಿದು ಹೋಗಿ ಕರ್ಕೊಂಬರ್ತೀನಿ. ಇಷ್ಟು ಬೇಗ ಯಾಕೆ ಹೋಗ್ತೀಯ ಕೈಲಾಶ್? ರಾತ್ರಿ ಊಟ ಮುಗಿಸ್ಕೊಂಡು ಹೋಗು. ಯಾಕೆ ಚಿನ್ನು, ಯಾಕೆ ಅಳ್ತಿದ್ಯಾ? ಏನಾಯ್ತು? ನಾನು ಇದ್ದೀನಲ್ಲ ಅಕ್ಕ, ನನ್ನ ತಾವ್ ಸುನೀತಾಕ ಕೊಟ್ಟಿದ್ದು 1,000 ರೂಪಾಯಿ ಇತ್ತು, ಎಲ್ಲೋ ಬಿದ್ದೋಗದೆ. ಹೋಗ್ಲಿ ಬಿಡು ಚಿನ್ನು, ನಾನು ಬಂದ್ನಲ್ಲ. ಅಲ್ಲ, ನಿನ್ ತಲೆನೋವು ಅಂತಿದ್ದೋಳು ಮತ್ತಿಲ್ಲಿಗೆ ಬಂದಿದ್ಯಲ್ಲ, ನನಗದೇ ಅರ್ಥ ಆಗ್ತಿಲ್ಲ. ಯಾಕೆ ಬಂದ ಅಂದ್ರೆ? ನನಗೆ ಗೊತ್ತು ನೀನು ಯಾಕೆ ಬಂದ ಅಂತ.